ರೆಡ್ಡಿ ಪೊಲೀಸ್ ಇಲಾಖೆಯಲ್ಲಿ ಇದ್ದುಕೊಂಡೇ ಹಲವಾರು ಸಾಹಿತ್ಯಿಕ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೋಮುರೆಡ್ಡಿ ಒಬ್ಬರು ಕಾದಂಬರಿಕಾರರಾಗಿ, ಕಥೆಗಾರರಾಗಿ, ನಾಟಕಕಾರರಾಗಿಯೂ ಸಹಿತ ಗುರುತಿಸಿಕೊಂಡಿದ್ದಾರೆ. ಅವರ ಕಂದಿಲು ಎಂಬುವ ಕಾದಂಬರಿ ಹೆಚ್ಚು ಜನಪ್ರಿಯ ಆಗ್ತಾ ಇದೆ. ಆ ಕಾದಂಬರಿ ಮೂಲಕ ಅವರು ಇನ್ನಷ್ಟು ಕಾದಂಬರಿಗಳನ್ನು ರಚಿಸಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಅವರಿದ್ದಾರೆ. ಅವರ ಸಾಹಿತ್ಯಿಕ ಚಟುವಟಿಕೆಗಳು ಹೀಗೆ ನಿರಂತರ ಸಾಗಲಿ ಎಂದು ನಾನು ಬಯಸುತ್ತೇನೆ. ಹಾಗೆಯೇ ಈಗ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಸ್ಥಗಿತಗೊಂಡಿವೆ. ಯಾಕೆಂದರೆ ಇಲ್ಲಿ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ ಹಿನ್ನೆಲೆಯಲ್ಲಿ ಇವು ಬಹಳ ಜನ ಸೇರುವ ಹಾಗಿಲ್ಲ. ಹೀಗಾಗಿ ಹಲವಾರು ಸಾಹಿತ್ಯಿಕ ಕಾರ್ಯಕ್ರಮಗಳು ಸಹಿತ ನಿಂತು ಹೋಗಿಬಿಟ್ಟಿದ್ದೇವೆ. ಹಾಗಂತ ಸಾಹಿತ್ಯ ರಚನೆ ನಿಲ್ಲಬೇಕಾ ಅಥವಾ ಚರ್ಚೆಗಳು ನಿಲ್ಲಬೇಕಾ? ಬೇಡ. ಹಾಗಿದ್ದರೆ ಈ ಚರ್ಚೆಗಳು ಬರವಣಿಗೆಗಳು ಯಾವ ರೀತಿ ನಡೀಬೇಕು? ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಹಲವಾರು ಹೊಸ ಹೊಸ ತಂತ್ರಜ್ಞಾನಗಳ ಮೂಲಕ ನಾವು ಜನರನ್ನು ತಲುಪಬೇಕಾಗಿದೆ. ಹೀಗಾಗಿ ಈ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ಸಾಹಿತ್ಯಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕು, ಸಾಹಿತ್ಯಿಕ ಚರ್ಚೆಗಳು ನಡೀಬೇಕು, ಭಾಷಣಗಳು ವಿಚಾರಗಳ ವಿನಿಮಯ ನಡೀಬೇಕು. ಈ ಹಿನ್ನೆಲೆಯಲ್ಲಿ ರೀಡರ್ಸ್ ಕಾರ್ನರ್ ಅವರು ಜೂಮ್ ಆ್ಯಪ್ ಮೂಲಕ ಒಂದು ಚರ್ಚೆಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಲಾಕ್ಡೌನ್ ಮತ್ತು ಜನರ ಅಂತರ ಕಾಯ್ದುಕೊಳ್ಳುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ.